ನಾನು ಸತ್ಯ ಹೇಳಲಿಕ್ಕೆ 25 ಸಲ ಹೇಳ್ತೀನಿ. ಅವರು ಮಾನ್ ಸುಳ್ಳುಗಾರ ಅನ್ನೋದು ಬಿರುದೆ ಕೊಟ್ಟವ್ರೆ. ಎದುರುಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡಕ್ ಸಿದ್ಧ ಇದೀವಿ. ಒಂದೇ ಸಲ ಚರ್ಚೆ ಮಾಡೋಣ ಬನ್ರಿ ಸ್ವಾಮಿ. ಯೂರಪ್ಪ ಇಲ್ಲವ್ರೆ ಈ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀರಲ್ಲ ಡೋಂಗಿ ಮಾತನ್ನ, ಆ ಡೋಂಗಿ ಮಾತು ತಿಳಿಸಿ ಏನ್ ನಿಮ್ ಕಾಂಟ್ರಿಬ್ಯೂಷನ್ ಕಾವೇರಿ ವಿಷಯಕ್ಕೆ, ಕಾವೇರಿ ನದಿ ನೀರಿನ ವಿಷಯದಲ್ಲಿ ಏನಪ್ಪ ನಿಮ್ ಕಾಂಟ್ರಿಬ್ಯೂಷನ್? ಏನ್ ಮಾಡಿದ್ರಪ್ಪ? 2 ವರ್ಷ ಮುಖ್ಯಮಂತ್ರಿ ಆಗಿ ಚೇರ್ ಟೇಬಲ್ ಅಲ್ಲಿ ಓಡಿಸ್ಕೊಂಬಂದಲ್ಲ ವಿಧಾನಸೌಧ ಮೂರನೇ ಮಾಡಿ ಒಳಗೆ ನಿಮ್ಮ ಶಾಸಕರ ನಿಮ್ಮನ್ನ ಓಡಿಸ್ಕೊಂಬಂದ್ರಲ್ಲಪ್ಪ, ಅದೇ ನಿಮ್ಗೆ ಸಾಧನೆ. ನೀರು ಕೊಟ್ರ ನೀವು, ಮಣ್ಣಿನ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತೀರಾ? ಇವತ್ತು ದೇವೇಗೌಡರಲ್ಲಿ ಉತ್ತರ ಕರ್ನಾಟಕ 16,000 ಕೋಟಿ ದುಡ್ಡು ಬರ್ತಿದ್ದ ಉತ್ತರ ಕರ್ನಾಟಕ ಕೊಡುಗೆ ದೇವೇಗೌಡರದು ಕಾವೇರಿ ನೀರು 14,000 ಕೋಟಿ ಟಿ ಎಂ ಸಿ ನಿಮ್ಮ ಹೋರಾಟದಲ್ಲಿ ಬತ್ತಪ್ಪ ವೀರಪ್ಪ ಮೈಲವರೇ. ದೇವೇಗೌಡರು ನಾನು ಮುಖ್ಯಮಂತ್ರಿ ಇದ್ದಾಗ ನನಗೆ ಮಾರ್ಗದರ್ಶನ ಕೊಟ್ಟರು ಏನು ಮಾಡಬೇಕು ಅಂತ ಹೇಳಿ. ಅದೇ ಧರ್ಮಸಿಂಗ್ ಕಾಲದಲ್ಲಿ ನೀನು ಕೊಟ್ಟು ಮಾರ್ಗದರ್ಶನ ಇದ್ದೀರಪ್ಪ, ಮಹಾನ್ ನಾಯಕರು ವೀರಪ್ಪ ಮೈಲವರೇ ಇಟ್ಟರಲ್ಲ ಜನಗಳಿಗೆ ತಲೆ ಮೇಲೆ. ಈಗ ಕಲ್ಲು ಚಪ್ಪಡಿ ಇಟ್ಕೊಂಡು ಓಡ್ತಾ ಇಲ್ವ ರೈತರಲ್ಲಿ ಮಂಡ್ಯದಲ್ಲಿ? ಆ ಚಪ್ಪಡಿ ಅವತ್ತೇ ಇಟ್ರಿ ನೀವು ಧರ್ಮಸಿಂಗ್ ಸರ್ಕಾರ ಇದ್ದಾಗಲೇ ರೈತರ ಮೇಲೆ. ಚರ್ಚೆ ಮಾಡಬೇಕವ್ರು ಓಪನ್ ಆಗಿ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೇವೆ. ಯಾರು ಯಾರ್ದು ಕೊಡುಗೆ ಈ ನೀರಾವರಿ ವಿಷಯದಲ್ಲಿ ಈ ರಾಜ್ಯಕ್ಕೆ ಚರ್ಚೆ ಮಾಡಬೇಕಾ? ಓಪನ್ ಚರ್ಚೆ ಡಿಬೇಟ್ ಮಾಡೋಣ, ಚರ್ಚೆ ಮಾಡೋಣ. ಸುಳ್ಳು ಹೇಳ್ಕೊಂಡು ತಿರುಗಲ್ಲ ನಿಮ್ಮ ಥರ.